ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಜಶೇಖರ್ ಅಂತ, ಎಸ್ ಬಿ ಇಲ್ಲಿ ಅದಕ್ಕೆ ಕ್ಯಾಶ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ವಾಮಿ ಎಂಟರ್ಪ್ರೈಸಸ್ ಗುರು ಶೋಭಾ ಇದರದಲ್ಲಿ ಎರಡನೇ ಶಾಖೆಗೆ ಪ್ರಾರಂಭಿಸೋದಕ್ಕೆ ಎಲ್ಲ ನನ್ನ ಶ್ರೀನಿವಾಸ್ ಅವ್ರಿಗೆ ಎಲ್ಲ ಕೃತಜ್ಞತೆ ಹೇಳಿ, ಸರಸ್ಸಿರ ಜನತೆಗಳಿಗೆ ನಾನು ಹೆಣ್ಮಕ್ಳಾಗಲಿ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೊಡ್ತಾ ಎರಡು ಮಾತಾಡಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ಸ್ವಾಮಿ ಎಂಟರ್ಪ್ರೈಸಸ್ಸಲ್ಲಿ ಸ್ಪಂದಿಸ್ತಾರೆ ಮತ್ತು ಎಲ್ಲ ಹೆಣ್ಮಕ್ಳುಗಳು ಹ್ಯಾಪಿಯಾಗಿದ್ದಾರೆ. ಎಲ್ಲ ಸೇಮ್ ರೇಟ್ಗೂ ಸಿಗುತ್ತೆ, ಒಂದು 0% ಸಿಗುತ್ತೆ. ಹೆಣ್ಮಕ್ಳಿಗೆಲ್ಲ ಸಂತೋಷ ಪಡಿಸ್ಕೊಂಡು ಎಲ್ಲ ಥರ ವಸ್ತುಗಳು, ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದೂ ಸಲಕಡೆಗಳೆಲ್ಲ ಯಾವುದೂ ದೋಷ ಇಲ್ದಿರ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಹ್ಯಾಪಿ, ಸಂತೋಷವಾಗಿ ಮನೆ ಬಳಕೆಗೆ ಹೆಣ್ಮಕ್ಳುಗಳು ಭಾಳ ಒಂದು ಸ್ಪಂದಿಸ್ತಾ ಇರೋದ್ರಿಂದ ಎರಡನೇ ಶಾಖೆ ಪ್ರಾರಂಭವಾಗಿದೆ. ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮ ಮನಸ್ಸಂತೋಷದಿಂದ ಹಾಗಾಗಿ ನಾನು ಶ್ರೀನಿವಾಸ್ ಅವ್ರಿಗೆ ಹೇಳೋದ್ರಿಂದ ಹೆಚ್ಚಿನ ಶಾಖೆಗಳು ಬಂದು ಎಲ್ಲರೂ ಸ್ಥಿರ ಜನತೆಗಳೆಲ್ಲ ಸಂತೋಷ ಇದು ಮಾಡಿಕೊಳ್ಳಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಮೇಲಾಗಿ ನೀವು ಎಲ್ಲೇ ವಿಚಾರ ಇದು ಮಾಡಿದ್ರೂ ಸಾಮಾನುಗಳಾಗಲಿ, ಇನ್ನೊಂದು ಸ್ಪನ್ಸರ್ ಇಂಪಾರ್ಟೆಂಟು. ಈ ಒಂದು ಇವ್ರ ಮನೆಗೆ ಎಲ್ಲ ಸಾಮಾನುಗಳು, ಒಂದು ವಸ್ತುಗಳು, ಗೃಹ ವಸ್ತು ಬಳಸತಕ್ಕಂಥ ವಸ್ತುಗಳು ಎಲ್ಲ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಹಾಗಾಗಿ ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತೇಳಿ ನಾನು ಶ್ರೀನಿವಾಸ. ಇವ್ರದ ಒಡನಾಟದಿಂದ, ಇವರೊಂದು 15 ವರ್ಷದಿಂದ ಇವ್ರತ್ರ ಒಡನಾಟ ಮಾಡ್ತಾ ಇದ್ದೀವಿ. ನಮ್ಮನೆಯಲ್ಲಿ ನಮ್ಮ ಎಲ್ಲ ನಮ್ಮ ಶ್ರೀಮತಿಯಿಂದ ಹಿಡಿದು ಎಲ್ಲ ಇವ್ರ ಮನೆ ವಸ್ತು, ಟಿ ವಿ, ಫ್ರಿಜ್ ಆಗಲಿ, ಇನ್ನೊಂದಾಗಲಿ, ಏನೇ ಎಲ್ಲ ಸಲಕರಣೆಗಳು ಇವರಲ್ಲೇ ಸ್ವಾಮಿ ಅಂತ ಪ್ರಸಾದ ತೆಗೆದುಕೊಂಡೋಗಿರುತ್ತೆ. ಏನು ಯಾವುದು ಗೃಹಭಾಗ ವಸ್ತುಗಳಲ್ಲಿ ಯಾವುದನ್ನು ತೊಂದರೆ ಆಗಿಲ್ಲ, ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದೆ.